ಹಾಯ್ ಗೈಸ್, ವೆಲ್ಕಮ್ ಟು ಸಿನಿಮಾ ಫ್ಯಾಕ್ಟ್. ನಾವಿವತ್ತು ನೋಡ್ತಿರೋ ಮೂವಿ ಇನ್ ಗೋಸ್ಟ್ ಹೌಸ್. ಈ ಮೂವಿಗೆ IMDb ಫೈವ್ ಪಾಯಿಂಟ್ 9 ರೇಟಿಂಗ್ ಕೊಟ್ಟಿದ್ದಾರೆ. ಕತೆ ತುಂಬಾ ಗ್ರಿಪ್ಪಿಂಗ್ ಆಗಿದೆ, ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ರೆಡ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲಿ ಬರೋಂಥ ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡಿ. ಆಗಷ್ಟೇ ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನಲ್ಲಿ ಬರುತ್ತೆ. ಈ ಮೂವಿ ಸ್ಟಾರ್ಟಿಂಗ್ ಸೀನ್ನಲ್ಲಿ 70 ವರ್ಷದ ಹಿಂದಿನ ಒಂದು ಫ್ಲಾಶ್ ಬ್ಯಾಕ್ನೊಂದಿಗೆ ಈ ಮೂವಿ ಸ್ಟಾರ್ಟ್ ಆಗುತ್ತೆ. ಡೊರೋತಿ ಅನ್ನೋ ಲೇಡಿನ ತೋರಿಸ್ತಾರೆ, ಅವಳು ಒಂದು ಟ್ಯಾಕ್ಸಿನಲ್ಲಿ ತನ್ನ ಬಂಗ್ಲೆಗೆ ಬರ್ತಾಳೆ. ಈಗ ಇವಳು ಡ್ರೈವರ್ಗೆ ನನ್ನ ಟ್ರಂಕ್ನ ತಗೊಂಡು ಬಾ ಅಂತ ಹೇಳ್ತಾಳೆ. ಆಗ ಡ್ರೈವರ್ ಆ ಟ್ರಂಕ್ನ ತಗೊಂಡು ಬರ್ತಾನೆ. ಆ ಟ್ರಂಕಿಂದ ರಕ್ತ ಸುರಿತಿರೋದನ್ನು ನೋಡಿ ಡ್ರೈವರ್ಗೆ ಗಾಬರಿ ಆಗುತ್ತೆ. ಆಗ ದೊರೋತಿ ಹೇಳ್ತಾಳೆ, ಎಸ್ ಅದು ರಕ್ತ ಅಂತ. ಆಗ ಡ್ರೈವರ್ ಕೇಳ್ತಾನೆ, ಇದರೊಳಗೆ ಏನಿದೆ ಅಂತ. ಆಗ ಡೊರೋತಿ ಹೇಳ್ತಾಳೆ, ನನ್ನ ಹಸ್ಬೆಂಡ್ ಹಾಗೂ ಅವನ ಲವರ್ನ ಡೆಡ್ ಬಾಡಿ ಅಂತ. ಅವರಿಬ್ಬರು ಒಟ್ಟಿಗೆ ಇರಬೇಕು ಅಂತ ಆಸೆ ಪಟ್ಟರು, ಅದಕ್ಕೆ ಇಬ್ಬರನ್ನ ಕೊಂದು ಒಂದೇ ಟ್ರಂಕ್ನಲ್ಲಿ ಹಾಕೊಂಡು ಬಂದಿದ್ದೀನಿ ಅಂತ ಹೇಳ್ತಾಳೆ. ಇದನ್ನು ಕೇಳಿದ ಡ್ರೈವರ್ಗೆ ಶಾಕ್ ಆಗುತ್ತೆ. ನನ್ನ ಬಾಡಿಗೆ ಕೊಡಿ, ನಾನು ಇಲ್ಲಿಂದ ಹೊರಟು ಹೋಗ್ತೀನಿ ಅಂತ ಭಯದಿಂದ ಕೇಳ್ತಾನೆ. ಆಗ ಇವಳು ದುಡ್ಡು ಕೊಡ್ತಾಳೆ. ಅದನ್ನು ತಗೊಂಡು ಹೋಗಬೇಕು ಅನ್ನುವಷ್ಟರಲ್ಲಿ ದೊರೋತಿ ಪಕ್ಕದಲ್ಲಿದ್ದ ಇಸ್ತ್ರಿ ಪೆಟ್ಟಿಗೆಯಿಂದ ಡ್ರೈವರ್ ತಲೆಗೆ ಹೊಡೆದು ಸಾಯಿಸ್ತಾಳೆ. ನಂತರ ಮನೆಯಲ್ಲಿರೋ ಬಾವಿನಲ್ಲಿ ಡ್ರೈವರ್ ಹಾಗೂ ಟ್ರಂಕ್ನಲ್ಲಿದ್ದ ಬಾಡಿಸ್ನ ಎಸಿತಾಳೆ. ಇದರೊಂದಿಗೆ ಆ ಫ್ಲಾಶ್ ಬ್ಯಾಕ್ ಎಂಡ್ ಆಗುತ್ತೆ. ಈಗ ನಮಗೆ ಪ್ರೆಸೆಂಟ್ ಡೇಸ್ನ ತೋರಿಸ್ತಾರೆ. ಈಗ ನಮಗೆ ಥಾಮಸ್ ಕುಟ್ಟಿ ಹಾಗೂ ಅವನ ಫ್ರೆಂಡ್ಸ್ನ ತೋರಿಸ್ತಾರೆ. ಅಪ್ಪು ಕುಟ್ಟನ್, ಮಹಾದೇವನ್, ಗೋವಿಂದ ಕುಟ್ಟಿ ಇವರು 4 ಜನ ಕ್ಲೋಸ್ ಫ್ರೆಂಡ್ಸ್ ಆಗಿರ್ತಾರೆ. ಈ ಕಡೆ ದೊರೋತಿ ಬಂಗ್ಲೆ ಮಾರಾಟ ಪತ್ರಕ್ಕೆ ಸಹಿ ಹಾಕ್ತಾಳೆ. ಅವಳಿಗೆ ಆಗಲೇ 82 ವರ್ಷ ವಯಸ್ಸಾಗಿದೆ ಅಂತ ಆ ಪತ್ರದಲ್ಲಿ ಮೆನ್ಷನ್ ಮಾಡಿರ್ತಾರೆ. ಮಧ್ಯವರ್ತಿಗಳು ಈ ಬಂಗ್ಲೋ ಮಾರಾಟ ಕೆಲಸನ ಕಂಪ್ಲೀಟ್ ಮಾಡಿ ಥಾಮಸ್ ಕುಟ್ಟಿ ಹಾಗೂ ಸ್ನೇಹಿತರಿಗೆ ಆ ಬಂಗ್ಲೆನ ಮಾರಾಟ ಮಾಡಿರ್ತಾರೆ. ನೆಕ್ಸ್ಟ್ ಸೀನ್ನಲ್ಲಿ ಈ 4 ಜನ ಆ ಬಂಗ್ಲೆಗೆ ಬರ್ತಾರೆ. ಈಗ ಮಹಾದೇವನ್ ಥಾಮಸ್ ಕುಟ್ಟಿಗೆ ಕೇಳ್ತಾನೆ, ನೀನು ಯಾಕೆ ಇಷ್ಟು ದೊಡ್ಡ ಬಂಗ್ಲೆನ ತಗೊಂಡೆ ಅಂತ. ಆಗ ಥಾಮಸ್ ಕುಟ್ಟಿ ಹೇಳ್ತಾನೆ, ನಾನು ಬಂಗ್ಲೆ ತಗೊಂಡಿದ್ದು ರೆಸಾರ್ಟ್ ಮಾಡೋಕ್ಕೆ, ಯಾಕಂದ್ರೆ ಇಷ್ಟು ಒಳ್ಳೆ ಜಾಗದಲ್ಲಿ ಟೂರಿಸ್ಟ್ಗಳಿಗೆ ಒಂದು ರೆಸಾರ್ಟ್ ಇಲ್ಲ, ಜೊತೆಗೆ ಈ ಮನೆಯಲ್ಲಿ 3 ಆತ್ಮಗಳಿದೆ ಅಂತ ಈ ಊರಿನ ಜನ ನಂಬಿದ್ದಾರೆ. ಇದಕ್ಕೂ ಮುಂಚೆ ಎಷ್ಟೋ ಜನ ಈ ಬಂಗ್ಲೆನ ತಗೊಂಡು 1-2 ದಿನದಲ್ಲೇ ಇಲ್ಲಿಂದ ಓಡಿ ಹೋಗಿದ್ದಾರೆ. ನಾವು ಇಲ್ಲೇ ಇದ್ದು ಇಲ್ಲಿ ಏನು ತೊಂದರೆ ಇಲ್ಲ ಅಂತ ಊರಿನ ಜನಕ್ಕೆ ನಂಬಿಸಿದ್ರೆ ಸಾಕು, ಆಮೇಲೆ ನಾವು ಇಲ್ಲಿ ರೆಸಾರ್ಟ್ನ ಸ್ಟಾರ್ಟ್ ಮಾಡಬಹುದು ಅಂತ ಹೇಳ್ತಾನೆ. ಜೊತೆಗೆ ಈ ಬಂಗ್ಲೆಯ ಓನರ್ ಆಗಿರೋ ದೊರೋತಿ 70 ವರ್ಷದ ಹಿಂದೆ ಇದೇ ಬಂಗ್ಲೆನಲ್ಲಿ ಅವಳ ಗಂಡ ಮತ್ತೆ ಅವನ ಲವರ್ನ ಕೊಂದು ಟ್ರಂಕಲ್ಲಿ ಹಾಕಿ, ಜೊತೆಗೆ ಒಬ್ಬ ಟ್ಯಾಕ್ಸಿ ಡ್ರೈವರ್ನ ಸಹ ಕೊಂದು ಈ ಬಂಗ್ಲೆಯಲ್ಲಿ ಇರೋ ಬಾವಿಯಲ್ಲಿ ಎಸೆದಿದ್ದಾಳೆ ಅಂತ ಹೇಳ್ತಾನೆ. ಇದನ್ನು ಕೇಳಿದ ಇವನ ಸ್ನೇಹಿತರಿಗೆ ತುಂಬಾನೇ ಭಯ ಆಗುತ್ತೆ. ಈಗ ರಾತ್ರಿ ಥಾಮಸ್ ಕುಟ್ಟಿ ಹೊರತುಪಡಿಸಿ ಉಳಿದವರಿಗೆ ದೆವ್ವದ ಅನುಭವ ಆಗುತ್ತೆ. ಇದರಿಂದ ಈ 3 ಜನ ಎದ್ರಿ ಓಡಿ ಹಾಲ್ಗೆ ಬರ್ತಾರೆ. ಅಲ್ಲಿ ಥಾಮಸ್ ಕುಟ್ಟಿ ಇರ್ತಾನೆ. ಈಗ ಥಾಮಸ್ ಕುಟ್ಟಿ ಮರುದಗಮ್ಮನ್ನು ಹುಡುಗಿನ ಕರೀತಾನೆ. ಆಕ್ಚುಲಿ 3 ಜನ ಈ ಹುಡುಗಿನ ನೋಡಿನೇ ದೆವ್ವ ಇದೆ ಅಂತ ಭಾವಿಸಿರ್ತಾರೆ. ನಿಮಗೆ ಈ ರೀತಿ ದೆವ್ವನ ನಾವೇ ಸೃಷ್ಟಿಸಿ ಸಹ ಎದುರಿಸಬಹುದು ಅಂತ ತೋರಿಸೋಕ್ಕೋಸ್ಕರ ಹೀಗೆ ಮಾಡಿದೆ. ಈ ಊರಿನ ಜನಕ್ಕೆ ಸಹ ಯಾರೋ ಇಲ್ಲಿ ದೆವ್ವ ಇದೆ ಅಂತ ಇದೇ ರೀತಿ ನಂಬಿಸಿರ್ಬಹುದು. ಇವಳು ಇಲ್ಲೇ ತೋಟದಲ್ಲಿ ಕೆಲಸ ಮಾಡುವ ಹುಡುಗಿ, ಇನ್ಮುಂದೆ ಈ ಮನೆಯಲ್ಲಿ ಮನೆ ಕೆಲಸ ಮಾಡ್ತಾ ಇರ್ತಾಳೆ ಅಂತ ಥಾಮಸ್ ಕುಟ್ಟಿ ಹೇಳ್ತಾನೆ. ನೆಕ್ಸಿನಲ್ಲಿ ಮನೆ ಕೆಲಸದವಳು ಏನನ್ನೋ ನೋಡಿ ಎದುರು ಕಿರ್ಚ್ತಾಳೆ. ಹಾಗೆ ಇವರು 4 ಜನ ಬಂದು ಏನಾಯ್ತು ಅಂತ ಕೇಳಿದಾಗ ಯಾರೋ ಕಿಟಕಿಯಿಂದ ಇಣುಕಿ ನೋಡದಂತೆ ಆಯ್ತು ಅಂತ ಹೇಳ್ತಾಳೆ. ಹಾಗೆ ಇವರು ಅದೇ ರೂಮ್ನ ಹಿಂದೆ ಹೋಗಿ ನೋಡಿದ್ರೆ ಆ ರೂಮ್ನ ಗೋಡೆ ಮೇಲೆ ಕಾಲಿನ ಹೆಜ್ಜೆ ಗುರುತು ಇರುತ್ತೆ. ನೆಕ್ಸಿನಲ್ಲಿ ಇವರು ಟೀ ಅಂಗಡಿಗೆ ಬಂದಾಗ ಆ ಅಂಗಡಿ ಅವನು ಕೇಳ್ತಾನೆ, ನಿಮ್ಗೆ ನೈಟ್ ಯಾವುದೇ ಪ್ರೇತಾತ್ಮ ಹಿಂಸೆ ಕೊಟ್ಟಿಲ್ವಾ ಅಂತ. ಆಗ ಇವರು ಇಲ್ಲ ಅಂತ ಹೇಳ್ತಾರೆ. ಆಗ ಟೀ ಅಂಗಡಿ ಅವನು ಹೇಳ್ತಾನೆ, ಆ ಪ್ರೇತಾತ್ಮ ಹುಡುಗಿಯರನ್ನ ಕಂಡ್ರೆ ಕೋಪ ಜಾಸ್ತಿ, ಹುಡುಗಿಯರನ್ನ ನಿಮ್ಮ ಜೊತೆ ಇರಿಸ್ಕೊಂಡು ನೋಡಿ ಅಂತ ಹೇಳ್ತಾನೆ. ಈಗ ಥಾಮಸ್ ಕುಟ್ಟಿ ಹೇಳ್ತಾನೆ, ಆ ಟೀ ಅಂಗಡಿ ಅವನು ಹೇಳದಂತೆ ನಾವು ನಮ್ಮ ಹೆಂಡತಿಯರನ್ನ ಕರ್ಕೊಂಡು ಬಂದು ಈ ಬಂಗ್ಲೆನಲ್ಲಿ ಸ್ವಲ್ಪ ದಿನ ಸ್ಟೇ ಆಗಿ ಇಲ್ಲಿ ಏನು ತೊಂದರೆ ಇಲ್ಲ ಅಂತ ಪ್ರೂವ್ ಮಾಡಿದ್ರೆ ಈ ಊರಿನ ಜನಕ್ಕೆ ಈ ಬಂಗ್ಲೆನಲ್ಲಿ ಏನು ತೊಂದರೆ ಇಲ್ಲ ಅಂತ ನಂಬಿಕೆ ಬರುತ್ತೆ, ಆಮೇಲೆ ನಾವು ರೆಸಾರ್ಟ್ನ ಸ್ಟಾರ್ಟ್ ಮಾಡಬಹುದು ಅಂತ ಹೇಳ್ತಾನೆ. ಇದಕ್ಕೆ ಇವರು ಸಹ ಒಪ್ಕೊಳ್ತಾರೆ. ನೆಕ್ಸ್ಟ್ ಸೀನ್ನಲ್ಲಿ ಈ 4 ಜನರ ಹೆಂಡತಿಯರು ಆ ಬಂಗ್ಲೆಗೆ ಬರ್ತಿರೋದನ್ನ ತೋರಿಸ್ತಾರೆ. ಈ ಕಡೆ ಈ 4 ಜನ ಗಾಡಿನಲ್ಲಿ ಬರ್ತಿರುವಾಗ ಒಬ್ಬ ವ್ಯಕ್ತಿ ಅಡ್ಡ ಬರ್ತಾನೆ. ಅವನ ಹೆಸರು ಫಾದರ್ ಡೊಮಿನಿಕ್. ಇವರು ದಾರಿ ಬಿಡು ಅಂತ ಎಷ್ಟೇ ಹೇಳಿದ್ರು ಆ ವ್ಯಕ್ತಿ ದಾರಿ ಬಿಡಲ್ಲ. ಆಗ ಇವರು ಸೈಡಿಂದ ಹೋಗುವಾಗ ಆ ಫಾದರ್ ಹೇಳ್ತಾರೆ, ಒಂದಲ್ಲ ಒಂದು ದಿನ ನೀವು ನನ್ನನ್ನು ಹುಡ್ಕೊಂಡು ಬಂದೇ ಬರ್ತೀರಾ ಅಂತ ಹೇಳ್ತಾನೆ. ನೆಕ್ಸ್ಟ್ ಸೀನ್ನಲ್ಲಿ ಇವರಿಗೊಂದು ಕಾಲ್ ಬರುತ್ತೆ. ಆ ಕಾಲ್ನ ಮಾಡಿದ್ದು ಆ ಬಂಗ್ಲೆಯಲ್ಲಿ ಕೆಲಸ ಮಾಡ್ತಿದ್ದವನು. ಆ ಬಂಗ್ಲೆನಲ್ಲಿ ಪ್ರೇತಾತ್ಮ ಇದೆ, ನಾವು ಇನ್ಮುಂದೆ ಅಲ್ಲಿ ಕೆಲಸ ಮಾಡಲ್ಲ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾನೆ. ಆ ಕೆಲಸಗಾರನ ಮಾತುಗಳನ್ನು ಕೇಳಿ ಇವರಿಗೂ ಸಹ ಭಯ ಆಗುತ್ತೆ. ಅಷ್ಟರಲ್ಲಿ ಇವರ ಹೆಂಡತಿಯರು ಸಹ ಆ ಬಂಗ್ಲೆಗೆ ಬರ್ತಾರೆ.
ಹೇಳ್ತಾರೆ. ನೆಕ್ಸ್ಟ್ ಸೀನ್ನಲ್ಲಿ ಗೋವಿಂದ ಕುಟ್ಟಿ ಹಾಗೂ ಮಹಾದೇವನ್ ಆ ಫಾದರ್ನ ಮೀಟ್ ಮಾಡೋಕ್ಕೆ ಹೋಗಿ ನಮ್ಮ ಬಂಗ್ಲೆನಲ್ಲಿ ದೆವ್ವ ಇದೆ ಅಂತ ಮನೆ ಕೆಲಸದವನು ಕೆಲಸ ಬಿಟ್ಟು ಹೋಗಿದ್ದಾನೆ ಅಂತ ಹೇಳ್ತಾರೆ. ಆಗ ಫಾದರ್, ನೀವು ತುಂಬಾ ಅಪಾಯದಲ್ಲಿ ಇದ್ದೀರಾ ಅಂತ ಹೇಳ್ತಾರೆ. ನೆಕ್ಸ್ಟ್ ಸೀನ್ನಲ್ಲಿ ಈ ನಾಲ್ಕು ಜನರ ಹೆಂಡತಿಯರಲ್ಲಿ ಒಬ್ಬಳಿಗೆ, ಅವಳ ಹೆಸರು ಜೆಸ್ಸಿ, ಅವಳ ಬಟ್ಟೆಗೆ ಬೆಂಕಿ ಹಿಡಿದಿರುತ್ತೆ. ಆಗ ಇವರು ಅವಳನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋಕೆ ನೋಡಿದಾಗ ಇವರ ಗಾಡಿ ಟೈರ್ ಪಂಚರ್ ಆಗಿರುತ್ತೆ. ಅಷ್ಟರಲ್ಲಿ ಅಲ್ಲಿಗೆ ಒಬ್ಬ ಡಾಕ್ಟರ್ ಬಂದು ಜೆಸ್ಸಿಗೆ ಟ್ರೀಟ್ಮೆಂಟ್ ಕೊಡ್ತಾನೆ. ಈಗ ಮಹಾದೇವನ ಡಾಕ್ಟರ್ನ ಕೇಳ್ತಾನೆ, ನಿಮ್ಗೆ ಹೆಂಗೆ ಈ ವಿಷಯ ಗೊತ್ತಾಯ್ತು ಅಂತ. ಆಗ ಡಾಕ್ಟರ್ ಹೇಳ್ತಾನೆ, ಫಾದರ್ ಡಾಮಿನಿಕ್ ಹೇಳಿದ್ರು ಅಂತ. ಆಗ ಇವ್ರಿಗೆ ಆಶ್ಚರ್ಯ ಆಗುತ್ತೆ, ಇಲ್ಲಿ ಜೆಸ್ಸಿ ಬಟ್ಟೆಗೆ ಬೆಂಕಿ ಹತ್ತಿದ್ದು ಆ ಫಾದರ್ಗೆ ಮೊದಲೇ ಹೆಂಗೆ ಗೊತ್ತಾಯ್ತು ಅಂತ. ನೆಕ್ಸ್ಟ್ ಸೀನ್ನಲ್ಲಿ ಥಾಮಸ್ ಕುಟ್ಟಿ ಹೊರತುಪಡಿಸಿ ಈ ಮೂರು ಜನ ಫಾದರ್ನ ಮೀಟ್ ಆಗಿ ಮನೇಲಿ ಆಗ್ತಿರೋ ಸಮಸ್ಯೆ ಬಗ್ಗೆ ಹೇಳ್ತಾರೆ. ಆಗ ಫಾದರ್, ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾರೆ. ಈಗ ಫಾದರ್ ಒಂದು ಬಾಕ್ಸ್ನಲ್ಲಿ ಹೋಲಿ ವಾಟರ್ ಕೊಟ್ಟು, ಈ ಬಾಕ್ಸ್ನ ನಿಮ್ಮ ಬಂಗ್ಲೆನಲ್ಲಿ ಇಡಿ, ನಾನು ನಾಳೆ ಬರ್ತೀನಿ, ಅಷ್ಟೋವರೆಗೂ ನೀವು ಯಾರು ನಾನ್ ವೆಜ್ ತಿನ್ನಬಾರ್ದು, ಡ್ರಿಂಕ್ಸ್ ಮಾಡಬಾರ್ದು ಅಂತ ಹೇಳಿ ಕಳಿಸ್ತಾನೆ. ಆದರೆ ಇವರು ಆ ದಿನ ರಾತ್ರಿ ಫುಲ್ ನಾನ್ ವೆಜ್ ಹಾಗೂ ಡ್ರಿಂಕ್ಸ್ ಮಾಡಿರ್ತಾರೆ. ನೆಕ್ಸ್ಟ್ ಸೀನ್ನಲ್ಲಿ ಅಪ್ಪು ಕುಟ್ಟನ್ ಮತ್ತು ಥಾಮಸ್ ಕುಟ್ಟಿ ಫಾದರ್ನ ಮೀಟ್ ಆಗೋಕ್ಕೆ ಹೋಗ್ತಾರೆ. ಆದರೆ ಫಾದರ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ದಾರೆ ಅಂತ ಒಬ್ಬ ಫಿಷರ್ಮ್ಯಾನ್ ಹೇಳ್ತಾನೆ. ಈಗ ಇವರು ಫಾದರ್ನ ಮೀಟ್ ಆಗಿ ಏನಾಯಿತು ಅಂತ ಕೇಳ್ತಾರೆ. ಆಗ ಫಾದರ್, ನಾನು ಹೇಳಿದ್ದನ್ನು ನೀವು ಅನುಸರಿಸಿಲ್ಲ ಅಲ್ವಾ, ಅದರ ಪ್ರತಿಫಲದಿಂದಾನೆ ನನಗೆ ಈಗ ಆಯಿತು ಅಂತ ತನ್ನ ಎಡಗೈನ ತೋರಿಸ್ತಾರೆ. ಈಗ ಇವರು ಫಾದರ್ನ ಕರ್ಕೊಂಡು ಆ ಬಂಗ್ಲೆಗೆ ಬರ್ತಾರೆ. ಅವರು ಕೊಟ್ಟಿದ್ದ ಹೋಲಿ ವಾಟರ್ನ ಆ ಮನೆಯ ಗೋಡೆ ಮೇಲಿದ್ದ ಹೆಜ್ಜೆ ಗುರುತಿಗೆ ಹಾಕ್ತಾರೆ. ಆಗ ಆ ಹೆಜ್ಜೆ ಗುರುತುಗಳು ಮಾಯ ಆಗುತ್ತೆ. ಆ ಪ್ರೇತಾತ್ಮ ಹುಡುಗಿಯರನ್ನ ಟಾರ್ಗೆಟ್ ಮಾಡೋದ್ರಿಂದ ಆ ನಾಲ್ಕು ಜನ ಹೆಂಡತಿಯರ ದೇಹದಲ್ಲಿ ಆ ಪ್ರೇತಾತ್ಮ ಇದೆಯಾ ಅಂತ ಫಾದರ್ ಚೆಕ್ ಮಾಡ್ತಾರೆ. ಆದ್ರೆ ಅವರ ದೇಹದಲ್ಲಿ ಯಾವುದೇ ಪ್ರೇತಾತ್ಮ ಇಲ್ಲ ಅಂತ ಕನ್ಫರ್ಮ್ ಆಗುತ್ತೆ. ಆಗ ಫಾದರ್ ಹೇಳ್ತಾರೆ, ನಿನ್ನೆ ರಾತ್ರಿ ನಾನು ನಿಮ್ಮ ಮನೆಯಲ್ಲಿ ಇರೋ ಆತ್ಮನ ತಡೆಯೋಕೆ ಟ್ರೈ ಮಾಡಿದಾಗ ಆತ್ಮ ನನ್ನ ಎಡಗೈಗೆ ಆಣಿಯಿಂದ ದಾಳಿ ಮಾಡಿತ್ತು ಅಂತ ಹೇಳ್ತಾರೆ. ಅದೇ ಟೈಮ್ನಲ್ಲಿ ಅಲ್ಲಿಗೆ ಆ ಮನೆ ಕೆಲಸದವಳು ಬರ್ತಾಳೆ. ಫಾದರ್ಗೆ ಅವಳ ದೇಹದಲ್ಲಿ ಆ ಪ್ರೇತಾತ್ಮ ಇರಬಹುದು ಅನ್ನೋ ಡೌಟ್ ಬರುತ್ತೆ. ಫಾದರ್ ಅವಳನ್ನ ಬಾಯಿಲ್ಲಿ ಅಂತ ಕರೆದಾಗ ಅವಳು ಒಳಗಡೆ ಓಡಿ ಹೋಗ್ತಾಳೆ. ಫಾದರ್ ಸಹ ಅವಳನ್ನು ಹಿಂಬಾಲಿಸಿ ಹೋಗ್ತಾರೆ. ಶಾಕಿಂಗ್ಲಿ ಅವಳ ದೇಹದಲ್ಲಿ ಆ ಪ್ರೇತಾತ್ಮ ಸೇರಿಕೊಂಡಿರುತ್ತೆ. ಆಗ ಫಾದರ್, ಯಾರು ನೀನು ಅಂತ ಕೇಳಿದಾಗ ಅದನ್ನು ಕೇಳೋಕೆ ನೀನು ಯಾರು ಅಂತ ಆ ಪ್ರೇತಾತ್ಮ ಉತ್ತರ ಕೊಡುತ್ತೆ. ಈಗ ಫಾದರ್ ಆ ಪ್ರೇತಾತ್ಮನ ತನ್ನ ಕಂಟ್ರೋಲ್ಗೆ ತಗೊಳ್ಳೋಕೆ ನೋಡ್ತಿರುವಾಗ ಅವಳ ತರಾನೇ ಇರೋ ಇನ್ನೊಂದು ಪ್ರೇತಾತ್ಮ ಅಲ್ಲಿಗೆ ಬರುತ್ತೆ. ಇದನ್ನು ನೋಡಿ ಎಲ್ಲರಿಗೂ ಗಾಬರಿ ಆಗುತ್ತೆ. ಈಗ ಫಾದರ್ ಆ ಪ್ರೇತಾತ್ಮನ ನೋಡಿ ಹಿಂತಿರುಗಿ ನೋಡುವಾಗ ಈ ಕಡೆ ಇದ್ದ ಇನ್ನೊಂದು ಪ್ರೇತಾತ್ಮ ಮಾಯ ಆಗಿರುತ್ತೆ. ಆಗ ಫಾದರ್ ಈ ಪ್ರೇತಾತ್ಮನ ಹೇಗೋ ಮಾಡಿ ತನ್ನ ಕಂಟ್ರೋಲ್ಗೆ ತಗೊಂಡು ಅವಳನ್ನು ಒಂದು ಚೇರ್ನಲ್ಲಿ ಕೂರಿಸಿ ಇವರನ್ನೆಲ್ಲ ಹೊರಗಡೆ ಕರ್ಕೊಂಡು ಬರ್ತಾರೆ. ಈಗ ಫಾದರ್ ಹೇಳ್ತಾರೆ, ಇವತ್ತು ಪೂರ್ಣಚಂದ್ರ ಗ್ರಹಣ ಆಗಿರೋದ್ರಿಂದ ಆ ಪ್ರೇತಾತ್ಮ ತುಂಬಾ ಶಕ್ತಿಶಾಲಿ ಆಗಿರುತ್ತೆ, ನೀವು ಒಪ್ಕೊಂಡ್ರೆ ಖಂಡಿತ ನಾನು ಆ ಪ್ರೇತಾತ್ಮನ ಈ ಬಂಗ್ಲೆ ಬಿಟ್ಟು ಹೋಗೋ ತರ ಮಾಡ್ತೀನಿ ಅಂತ. ಆಗ ಇವರು ನಾವು ಸಹ ಹೆಲ್ಪ್ ಮಾಡ್ತೀವಿ ಅಂತ ಹೇಳಿ ಲೇಡೀಸ್ನ ಬಂಗ್ಲೆ ಹೊರಗಡೆ ಬಿಟ್ಟು ಇವರು ಮಾತ್ರ ಒಳಗಡೆ ಹೋಗ್ತಾರೆ. ಈಗ ಫಾದರ್ ಮಂತ್ರ ಹೇಳಿದಾಗ ಆ ಪ್ರೇತಾತ್ಮ ಮತ್ತೆ ಆ ಹುಡುಗಿಯ ದೇಹದೊಳಗೆ ಬಂದು ಫಾದರ್ ಮೇಲೆ ಆಕ್ರಮಣ ಮಾಡುತ್ತೆ. ಇದರಿಂದ ಆ ಹೋಲಿ ವಾಟರ್ ನೆಲಕ್ಕೆ ಚೆಲ್ಲೋಗುತ್ತೆ. ಫಾದರ್ಗೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ತಾರೆ. ಈಗ ಆ ಪ್ರೇತಾತ್ಮ ಇವರ ಮೇಲೂ ಸಹ ಹಲ್ಲೇ ಮಾಡುತ್ತೆ. ಆಗ ಅಪ್ಪು ಕುಟ್ಟನ್ ಆ ಪ್ರೇತಾತ್ಮನ ಆ ಹೋಲಿ ವಾಟರ್ ಚೆಲ್ಲಿದ್ದ ಜಾಗಕ್ಕೆ ನೂಕಿದಾಗ ಆ ಪ್ರೇತಾತ್ಮ ಅವಳ ದೇಹ ಬಿಟ್ಟು ಹೋಗುತ್ತೆ. ಈಗ ಮಹಾದೇವನ್ ಇದಕ್ಕೂ ಮುಂಚೆ ಫಾದರ್ಗೆ ಟ್ರೀಟ್ ಮಾಡಿದ್ದ ಡಾಕ್ಟರ್ಗೆ ಹೇಳ್ತಾನೆ, ನಾವು ಊರಿಗೆ ರಿಟರ್ನ್ ಹೋಗ್ತೀವಿ, ಕೊಟ್ಟ ಅರ್ಧ ಬೆಲೆಗೆ ಆ ಬಂಗ್ಲೆನ ದೊರೋತಿ ಮೇಡಮ್ ವಾಪಸ್ ತಗೊಳ್ಳೋಕೆ ರೆಡಿ ಇದ್ದಾರೆ ಅಂತ ಹೇಳ್ತಾನೆ. ಈ ಕಡೆ ದೊರೋತಿ ಮೇಡಮ್ ಬಂಗ್ಲೆ ವಾಪಸ್ ತಗೊಳ್ಳೋಕೆ ಮನೆ ಮಾರಾಟ ಪತ್ರಕ್ಕೆ ಮತ್ತೆ ಸಹಿ ಹಾಕ್ತಾರೆ. ಈಗ ದೊರೋತಿ ಮೇಡಮ್ನ ಮ್ಯಾನೇಜರ್ ಥಾಮಸ್ ಕುಟ್ಟಿನ ಕರೆದು ಪತ್ರಕ್ಕೆ ಸಹಿ ಹಾಕೋಕೆ ಹೇಳ್ತಾನೆ. ಆಗ ಅಪ್ಪು ಕುಟ್ಟನ್ ಬಾಟಲ್ನಲ್ಲಿದ್ದ ಇಂಕ್ನ ಆ ಪತ್ರದ ಮೇಲೆ ಚೆಲ್ಲಿ ಬಿಡ್ತಾನೆ. ಆಗ ಮ್ಯಾನೇಜರ್ ಇಟ್ಸ್ ಓಕೆ ಅಂತ ಹೇಳಿ ಕೆಳಗೆ ಬಿದ್ದಿದ್ದ ಇಂಕ್ ಬಾಟಲ್ನ ತಗೋತಾನೆ. ಇವರು ಅಲ್ಲಿಂದ ಊರಿಗೆ ಹೊರಡುತ್ತಾರೆ. ಈ ಕಡೆ ದೊರೋತಿ ಮೇಡಮ್ ಆ ಪತ್ರದ ಮೇಲೆ ಚೆಲ್ಲಿದ ಇಂಕ್ಗೆ ಒಂದು ರೀತಿಯ ಕೆಮಿಕಲ್ನ ಹಾಕ್ತಾರೆ. ಆಗ ಇಂಕ್ ಮಾಯ ಆಗುತ್ತೆ. ಅದೇ ಕೆಮಿಕಲ್ನ ಫಾದರ್ ಸಹ ಆ ಹೆಜ್ಜೆ ಗುರುತುಗಳನ್ನ ಮಾಯ ಮಾಡೋಕೆ ಹಾಕಿರ್ತಾರೆ. ಈಗ ಗಾಡಿನಲ್ಲಿ ಊರಿಗೆ ಹೊರಟಿದ್ದ ಇವರಿಗೆ ಒಂದು ಕಾಲ್ ಬರುತ್ತೆ. ಆಗ ಮಹಾದೇವನ್ ಕಾಲ್ನ ರಿಸೀವ್ ಮಾಡ್ತಾನೆ. ಆ ಕಾಲ್ ಮಾಡಿದ್ದು ಬೇರೆ ಯಾರು ಅಲ್ಲ, ಶಾಕಿಂಗ್ಲಿ ಫಾದರ್ ಡಾಮಿನಿಕ್. ಈಗ ಫಾದರ್ ಹೇಳ್ತಾರೆ, ನಾನೇನು ಸತ್ತೋದೆ ಅಂತ ತಿಳ್ಕೊಂಡ್ರ, ನಾನು ಮಾಡಿದ ಒಂದು ಸಣ್ಣ ನಾಟಕದಿಂದ ಎದುರಿ ಅರ್ಧ ಬೆಲೆಗೆ ಬಂಗ್ಲೆನ ನನಗೆ ಮಾರಿ ಓಡಿ ಹೋದ್ರಲ್ಲೋ ಅಂತ ಹೇಳಿ ಎಲ್ಲವನ್ನ ವಿವರಿಸ್ತಾ ಹೋಗ್ತಾರೆ. ನಿಮ್ಮ ಬಂಗ್ಲೆನಲ್ಲಿ ದೆವ್ವ ಇದೆ ಅಂತ ನಂಬಿಸೋಕೆ ನನ್ನ ಜೊತೆ ಕೆಲಸ ಮಾಡೋರನ್ನ ಬಳಸ್ಕೊಂಡೆ, ಬಂಗ್ಲೆನಲ್ಲಿ ಕೆಲಸ ಮಾಡ್ತಿದ್ದವಳು ಸಹ ನನ್ನ ಕಡೆ ಅವಳೆ, ಅವರು ಇಬ್ರು ಟ್ವಿನ್ಸ್, ಹಾಗಾಗಿ ಅವರಿಬ್ಬರನ್ನ ನಾನು ಅವತ್ತು ಆ ಬಂಗ್ಲೆನಲ್ಲಿ ದೆವ್ವ ಇದೆ ಅಂತ ನಂಬಿಸೋಕೆ ಬಳಸ್ಕೊಂಡೆ. ಈಗ ಮಾಡಿದ್ರಿಂದ ನೀವು ಅರ್ಧ ಬೆಲೆಗೆ ಬಂಗ್ಲೆನ ಮಾರಿ ಓಡಿ ಹೋದ್ರಿ. ಇದೇ ರೀತಿ ಆ ಬಂಗ್ಲೆನ ತಗೊಳ್ಳೋಕೆ ಇದಕ್ಕೂ ಮುಂಚೆ ನಿಮ್ಮ ತರನೇ ತುಂಬಾ ಜನ ಬಂದಿದ್ರು, ಅವರಿಗೂ ಸಹ ಇದೇ ರೀತಿ ಮಾಡಿ ನಾನು ದುಡ್ಡನ್ನ ಸಂಪಾದನೆ ಮಾಡಿದ್ದೀನಿ ಅಂತ ಹೇಳ್ತಾನೆ. ಈಗ ಮಹಾದೇವನ್ ಹೇಳ್ತಾನೆ, ಬಾಯಿ ಮುಚ್ಚೋ ಮುದಿ ನನ್ ಮಗನೇ, ನಾವೇನು ಫೂಲ್ಸ್ ಅಂತ ತಿಳ್ಕೊಂಡಿದ್ಯಾ, ಇಷ್ಟೊತ್ತು ನೀನು ಹೇಳಿದ್ದನ್ನ ನಾವು ಕೇಳಿಸ್ಕೊಂಡ್ವಿ, ಇನ್ಮುಂದೆ ನಾವು ಹೇಳೋದನ್ನ ನೀನು ಕೇಳಿಸ್ಕೊ ಅಂತ ಹೇಳಿ ಆ ದಿನ ನೀನು ಪ್ರೇತ
ಹುತಾತ್ಮ ನಿನ್ನ ಎಡಗೈಗೆ ಹಲ್ಲೆ ಮಾಡಿದೆ ಅಂತ ಹೇಳಿ ಆ ಕೈಗೆ ಪಟ್ಟಿ ಕಟ್ಕೊಂಡು ಬಂದಿದ್ದೆ. ಅದೇ ದಿನ ಎರಡನೇ ಸರಿ ದೆವ್ವ ಓಡಿಸೋಕೆ ಅಂತ ಹೋದಾಗ ನೀನು ಮುಖ ತೊಳೆಯುವಾಗ ಆ ಕೈಗೆ ಕಟ್ಟಿದ್ದ ಪಟ್ಟಿ ಕಳಚಿತ್ತು. ನಂತರ ನೀನು ಯಾವುದೋ ನೆನಪಿನಲ್ಲಿ ಆ ಪಟ್ಟಿನ ನಿನ್ನ ಬಲಗೈಗೆ ಕಟ್ಕೊಂಡೆ. ಆಗ್ಲೇ ನಮಗೆ ಗೊತ್ತಾಯ್ತು ನೀನು ನಾಟಕ ಮಾಡ್ತಿದ್ದೀಯಾ ಅಂತ. ಈಗ ಅಪ್ಪು ಕುಟ್ಟನ್ ಹೇಳ್ತಾನೆ, ನೀನು ಅವತ್ತು ಸತ್ತೋಗಿತ್ತರ ನಾಟಕ ಆಡಿದಾಗ ನಿನ್ನ ಕೈಯಲ್ಲಿ ಪಲ್ಸ್ ಇರೋದು ನನಗೆ ಗೊತ್ತಾಯ್ತು. ಈಗ ಗೋವಿಂದ ಕುಟ್ಟಿ ಹೇಳ್ತಾನೆ, ನೀನು ಅವತ್ತು ದೊರೋತಿ ಮೇಡಮ್ ತರ ವೇಷ ಹಾಕೊಂಡು ಸೈನ್ ಮಾಡಿದಾಗ ಆ ಮಾರಾಟ ಪತ್ರದಲ್ಲಿ ಏನ್ ಬರ್ದಿದೆ ಅಂತ ಕೂಡ ನೀನು ಓದಿಲ್ಲ. ನೀನು ಆ ಹೆಜ್ಜೆ ಗುರುತುಗಳನ್ನ ಮಾಯ ಮಾಡೋಕೆ ಯೂಸ್ ಮಾಡಿದ್ದ ಸೇಮ್ ಕೆಮಿಕಲ್ನ ನಾನು ಇಂಕ್ ನಲ್ಲಿ ಮಿಕ್ಸ್ ಮಾಡೋಕೆ ಆ ರಿಜಿಸ್ಟರ್ಗೆ ದುಡ್ಡು ಕೊಟ್ಟು ಡೀಲ್ ಮಾಡಿದೆ. ಹಾಗಾಗಿ ನಿನ್ನ ಸೈನ್ ಸಹ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಮಾಯ ಆಗುತ್ತೆ ಅಂತ ಹೇಳ್ತಾನೆ. ಈಗ ಥಾಮಸ್ ಕುಟ್ಟಿ ಹೇಳ್ತಾನೆ, ಸೂಟ್ ಕೇಸ್ ಓಪನ್ ಮಾಡಿ ನೋಡು ಅಂತ. ಆಗ ಫಾದರ್ ಅದನ್ನು ಓಪನ್ ಮಾಡಿ ನೋಡಿದ್ರೆ ದುಡ್ಡಿನ ಬದಲು ಬರೀ ಬುಕ್ಸ್ ಇರುತ್ತೆ. ಈಗ ಆ ರಿಜಿಸ್ಟರ್ ಆಫೀಸ್ ನಲ್ಲಿ ಏನಾಯ್ತು ಅನ್ನೋದನ್ನ ವಿವರಿಸ್ತಾ ಹೋಗ್ತಾನೆ. ಆ ದಿನ ಅಪ್ಪು ಕುಟ್ಟನ್ ಇಂಕನ್ನ ಆ ಮನೆ ಮಾರಾಟ ಪತ್ರದ ಮೇಲೆ ಚೆಲ್ಲಿದಾಗ ಆ ರಿಜಿಸ್ಟರ್ ಆ ಇಂಕ್ ಬಾಟಲ್ ನ ತಗೊಳಕ್ಕೆ ಹೋದಾಗ ಆ ಗ್ಯಾಪ್ ನಲ್ಲಿ ನಾವು ಬುಕ್ ಗಳು ತುಂಬಿದ್ದ ಸೂಟ್ ಕೇಸ್ ನ ಚೇಂಜ್ ಮಾಡಿ ನಮ್ಮ ದುಡ್ಡಿದ್ದ ಸೂಟ್ ಕೇಸ್ ನ ನಾವು ತಗೊಂಡ್ವಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾನೆ. ಇದರಿಂದ ಫಾದರ್ ಡಾಮಿನಿಕ್ ಗೆ ತುಂಬಾನೇ ಕೋಪ ಬರುತ್ತೆ. ಇಲ್ಲಿಗೆ ಮೂವಿ ಕೂಡ ಎಂಡ್ ಆಗುತ್ತೆ. ಆಕ್ಚುಲಿ ಈ ಮೂವಿ ಸ್ಟಾರ್ಟಿಂಗ್ ಸೀನ್ ನಲ್ಲಿ ದೊರೋತಿ ಮೇಡಮ್ ತರ ಸೈನ್ ಹಾಕಿದ್ದು ಸಹ ಈ ಫಾದರ್ ಡಾಮಿನಿಕ್ ಆಗಿರ್ತಾರೆ. ಈ ವಿಡಿಯೋ ನಿಮ್ಗೆ ತುಂಬಾ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಈ ಮೂವಿ ಬಗೆಗಿನ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನೆಕ್ಸ್ಟ್ ವೀಕ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ನಿಮ್ಮನ್ನ ಮೀಟ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.